ಈಗ ಒಂದು ಎರಡು ಮೂರು ತಿಂಗಳಿಂದ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರಲ್ಲ ಅವಾಗ ಅವರು ಬರ್ತಾರೆ ಅಂತ ಎಲ್ಲಾ ಕಡೆ ಜಗಮಗ ಅಂತ ರೋಡ್ ಮಾಡಿದ್ರು ಕೊಮ್ಮಘಟ್ಟಕ್ಕೆ ಕೂಡ ಪ್ರಧಾನಿ ಅವರು ಭೇಟಿ ಕೊಟ್ಟಿದ್ರು ಕೊಮ್ಮಘಟ್ಟದಲ್ಲೂ ಡಾಂಬರೀಕರಣ ಮಾಡಿದ್ರು ತಮಾಷೆ ಏನಂದ್ರೆ ಒಂದೇ ದಿನಕ್ಕೆ ಆ ಡಾಂಬರ್ ಎಲ್ಲವೂ ಕೂಡ ಕಿತ್ತು ಬಂದ್ಬಿಟ್ಟಿತ್ತು ಭಾರಿ ಸದ್ದಾಗಿತ್ತು ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ ಐಐ ಎಸ್ ಎತ್ತರ ಆ ಥರ ಆಗಿತ್ತು ಕೊಮ್ಮಘಟ್ಟದಲ್ಲಿ ಆಗಿತ್ತು ಬೆಂಗಳೂರು ವಿವಿ ಕ್ಯಾಂಪಸ್ ಆ ರೀತಿ ಆಗಿತ್ತು ಈಗ ಇದೇ ಕೊಮ್ಮ ಘಟ್ಟದ ರಸ್ತೆ ಮತ್ತೆ ಸುದ್ದಿ ಮಾಡ್ತಾ ಇದೆ ಯಾಕೆ ಅಂತ ನೋಡೋಣ ಬೆಂಗಳೂರಿಗೆ ಪ್ರಧಾನಿ ಮೋದಿ ಬಂದಾಗ ಹೊಸ ರೋಡ್ ಆಗಿತ್ತು ಮೋದಿ ವಾಪಸ್ ಕೆಲವೇ ಗಂಟೆಗಳಲ್ಲಿ ರೋಡ್ ಢಮಾರ್ ಮತ್ತೆ ಪ್ರಧಾನಿ ಸಂಚರಿಸಿದ ರಸ್ತೆಗಳ ವರದಿಯನ್ನು ಈಗ ಸರ್ಕಾರ ಕೇಳಿದೆ ಇದು ಹೊಸ ಸುದ್ದಿ ಮತ್ತೆ ಸರ್ಕಾರ ವರದಿ ಕೇಳಿದೆ ರಸ್ತೆ ಗುಣಮಟ್ಟದ ಪರಿಶೀಲನೆಗೆ ಬಿಬಿಎಂಪಿಗೆ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ ದುಡ್ಡು ಬಿಡುಗಡೆಯಾಗಬೇಕಾದರೆ ವರದಿ ಕೇಳಿತ್ತು ಸರ್ಕಾರ ಈಗ ಮತ್ತೆ ಮೋದಿ ಓಡಾಡಿದ ರಸ್ತೆಗಳ ವರದಿಗೆ ಸೂಚನೆ ಕೊಟ್ಟಿದ್ದಾರೆ ಕಳೆದ ಜೂನ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದಿದ್ದರು ಪ್ರಧಾನಿ ಅವರು ಕೊಮ್ಮಘಟ್ಟ ಸುತ್ತ ತರಾತುರಿಯಲ್ಲಿ ರಸ್ತೆ ಡಾಂಬರೀಕರಣ ಮಾಡಲಾಗಿತ್ತು ರಸ್ತೆ ಡಾಂಬರೀಕರಣಕ್ಕೆ ಇಪ್ಪತ್ತ್ ಕೋಟಿ ವೆಚ್ಚ ಆಗಿತ್ತು ಇವರು ಬಿಲ್ ಕೊಟ್ಟಾಗ ಈಗ ಸರ್ಕಾರ ಮತ್ತೆ ವರದಿಯನ್ನು ಕೇಳಿದೆ ಏನ್ ವರದಿ ಸಿಂಪಲ್ ಒಂದ್ ಲೈನ್ ವರದಿ ನಾನು ಹೇಳ ಕಳಪೆ ಕಾಮಗಾರಿ ಅಷ್ಟೇ ಮುಗುದಾಯ್ತು ಇನ್ನೇನಪ್ಪಾ ಇದಕ್ಕೆ ಜಲ್ಲಿ ಮಿಕ್ಸ್ ಮಾಡಿದ್ರ ಕಾಂಕ್ರೀಟ್ ಮಿಕ್ಸ್ ಮಾಡಿದ್ರ ಮಣ್ಣು ಮಸಿ ಅವೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಒಂದ್ ಲೈನ್ ನಲ್ಲಿ ಹೇಳ್ಬೇಕು ಅಂದ್ರೆ ಕಳಪೆ ಕಾಮಗಾರಿ ಇದನ್ ಸರ್ಕಾರ ಏನು ಬಿಬಿಎಂಪಿ ಹತ್ರ ವರದಿ ಕೇಳದು ಕಣ್ಣಿಗೆ ಅದೇನೋ ಅಂತಾರಲ್ಲ ಅಂಗೈ ಹುಣ್ಣಿಗೆ ಕನ್ನಡ ಕಾಣಿಸ್ತಾ ಇಲ್ವಾ ಅಲ್ಲಿ ಹಪ್ಳ ತರ ರೋಡ್ ಕಿತ್ಕೊಂಡ್ ಕಿತ್ಕೊಂಡ್ ಬಂದಿಲ್ವಾ ಇನ್ನೇನಂತೆ ಯಾಕೆ ಹಂಗಾಗುತ್ತೆ ದಿನಕ್ಕೆ ಕೆಲವು ರೋಡ್ಗಳು ಹತ್ತ ವರ್ಷ ಬಾಳಿಕೆ ಬರ್ತಾ ಇವೆ ಅದ್ಭುತವಾಗಿ ಮಾಡಿರ್ತಕ್ಕಂಥ ಇವೆಲ್ಲ ಯಾಕೆ ದಿನ ಎರಡೇ ದಿನಕ್ಕೆ ಕಿತ್ಕೊಂಡ್ ಬರ್ತಾ ಇದೆ ಅಷ್ಟು ಗೊತ್ತಾಗಲ್ವಾ ಹೆಂಗೆ ಅಂತಂದ್ರೆ ಇದು ನಾನು ಹೊಡೆದಂಗ್ ಮಾಡ್ತೀನಿ ನೀನ್ ಹತ್ತಂಗ್ ಅಂತ ಇವ್ರು ವರದಿ ಕೇಳ್ದಂಗ್ ಮಾಡ್ತಾರೆ ಅವ್ರ ರಿಪೋರ್ಟ್ ಕೊಟ್ಟಂಗ್ ಮಾಡ್ತಾರೆ ಇವ್ರು ಏನ್ ವರದಿ ಕೇಳ್ತಾರೋ ಅವ್ರ ಏನ್ ರಿಪೋರ್ಟ್ ಕೊಡ್ತಾರೋ ಒಬ್ಬನೇ ಒಬ್ಬ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿದ ಇಲ್ಲಿ ತನಕ ಇಲ್ಲ ಒಬ್ಬರೇ ಒಬ್ರು ಇಂಜಿನಿಯರ್ನ ಬೇಡಪ್ಪ ಒಬ್ಬ ಒಬ್ಬ ಆ ಗುತ್ತಿಗೆದಾರನ ಬ್ಲಾಕ್ ಲಿಸ್ಟ್ ಹಾಕಿದೀರಾ ಆಮೇಲೆ ಗುತ್ತಿಗೆದಾರನ ಹತ್ರನೇ ಹಣವನ್ನು ವಾಪಸ್ ಕೇಳ್ತೀವಿ ಕಾನೂನಲ್ಲಿರೋ ಎಲ್ಲೂ ಹೇಳ್ತಾರೆ ಕಾನೂನಲ್ಲಿ ಇರ್ತಕ್ಕಂತ ಎಲ್ಲವನ್ನೂ ಹೇಳ್ತಾರೆ ಯಾವ್ದು ಜಾರಿಗೆ ತರಲ್ಲ ನಿಮ್ಮ ಪ್ರತಿಯೊಂದು ಮಾತುಗಳು ನೋಡಿ ಅವತ್ತೊಂದಿನ ಕಂದಾಯ ಸಚಿವ ಅಶೋಕ್ ಕೊತ್ಕೊಂಡು ಏನಂದ್ರಿ ಯಾವ ಶ್ರೀಮಂತರನ್ನು ಬಿಡಲ್ಲ ರೀ ಮುಲಾಜೆ ಹೊರದಾಕ್ತಿವಿ ಅಂದ್ರಿ ಮಾಡ್ತಾ ಇದೀರಾ ಹೊರದಾಕಿದೀರ

ಅಲ್ಲ ಅಡ್ಜಸ್ಟ್ಮೆಂಟು ಅಂತ ನಾನು ಹೇಳಕ್ಕೆ ಬರಲ್ಲ ಅದನ್ನು ಬಟ್ನಲ್ಲಿ ನೀವೇನು ಮಾಡ್ತಾ ಇಲ್ಲ ಕಳಪೆ ಕಾಮಗಾರಿ ದುಡ್ಡು ನುಂಗಿರೋನು ಗುತ್ತಿಗೆದಾರನ ಅಥವಾ ಅವನತ್ರ ನೀವು ಕಮಿಷನ್ ತೊಗೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೇ ಇರೋ ವಿಚಾರ ನಾವು ಹೇಳೋಲ್ಲ ಆದರೆ ಕಾಮಗಾರಿ ಅಂತೂ ಕಳಪೆ ತಾನೆ ರೋಡೆಲ್ಲ ಕಿತ್ಕೊಂಡ್ಬಂದಿದೆ ತಾನೆ ಸೊ ಹಾಗಾಗಿ ಅದರ ಮೇಲೆ ಕ್ರಮ ತೊಗೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ ತಗೊಳ್ಳಿ ನೀವು ಇನ್ವಾಲ್ವ್ ಆಗಿಲ್ಲ ಅಂದರೆ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ಹಣೆ ಬರ ಹಂಕೊಂಡು ಸುಮ್ಮನಾಗ್ತೀವಿ ಇನ್ನು ಮುಂದಿನ ಸುದ್ದಿ ನೋಡೋಣ ಈ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಬಿ ಬಿ ಎಂ ಪಿ ಬಿಡಿಎ ಬಿಡಬ್ಲ್ಯೂ ಎಸ್ ಎಸ್ ಬಿ ಜನರಿಗೆ ಒಳ್ಳೆದಾಗೂ ಯಾವ ಕೆಲ್ಸನ್ನು ಆಡಿದ್ದಾರೆ ಅದೇ ರೀತಿಯ ಮತ್ತೊಂದು ಸುದ್ದಿಯನ್ನ ನಾವು ನೋಡ್ತಾ ಇದ್ವಿ ನೋಡಿ ಬೆಂಗಳೂರು ವಿಶ್ವವಿದ್ಯಾಲಯ ರಸ್ತೆಯಲ್ಲಿ ಸರಣಿ ಅಪಘಾತಗಳಾಗ್ತಾ ಇದೆ ಮೊನ್ನೆ ತಾನೇ ಒಂದು ಹೆಣ್ಮಗು ಮೇಲೆ ಬಸ್ ಹರಿದಿತ್ತು ಇದಾಗ್ತಾ ಇದ್ದಂತೆ ಹಂಸನ್ನ ಹಾಕ್ತಾರೆ ಅಲ್ಲಿಗೆ ಆಮೇಲೆ ಏನಾಯ್ತು ಅದನ್ನು ನೋಡ್ ನೋಡ್ತಾ ಹೋಗೋಣ ಈಗ ಜ್ಞಾನ ಭಾರತಿ ಆವರಣದಲ್ಲಿ ಹಂಸನಿಂದ ಸರಣಿ ಅಪಘಾತ ಆಗ್ತಾ ಇದೆ ವಿದ್ಯಾರ್ಥಿನಿ ಮೇಲೆ ಮೊನ್ನೆ ಬಿಎಂಟಿಸಿ ಬಸ್ ಹರಿತಲ್ಲ ಅದಾದ್ಮೇಲೆ ಇವರು ಹಂಸ ಹಾಕಿದ್ರು ಹಂಸಾ ಹಾಕೇನ್ ಮಾಡಿದ್ರು ಅಲ್ಲಿಗೆ ಒಂದು ವೈಟ್ ಪಟ್ಟಿ ಅಥವಾ ಹಂಸಿದೆ ಅನ್ನೋದು ಜನರಿಗೆ ಗೊತ್ತೇ ಇರಲಿಲ್ಲ ಆ ರೀತಿಯಾಗಿ ಹಾಕೋಗ್ಬಿಟ್ಟಿದ್ದಾರೆ ಪೊಲೀಸ್ ಮೂಲಗಳ ಪ್ರಕಾರ ನಿನ್ನೆ ಒಂದು ಮೂರು ಅಪಘಾತ ಆಗಿದೆ ಬಟ್ ಇಲ್ಲಿ ತನಕ ಟೋಟಲ್ ಆಗಿ ಹೇಳೋದಾದ್ರೆ ಆರು ಪೊಲೀಸ್ ಮೂಲಗಳ ಪ್ರಕಾರ ಮೂರು ನಿಯಂತ್ರಣ ತಪ್ಪಿ ಬಿದ್ದಿದಾವೆ ದ್ವಿಚಕ್ರ ವಾಹನಗಳು ಮೂವರಿಗೆ ಗಾಯ ಆಗಿದೆ ಓರ್ವನ ಸ್ಥಿತಿ ಗಂಭೀರವಾಗಿದೆ ಹಂಸ್ಗಳಿಗೆ ವೈಟ್ ಪಟ್ಟಿ ಹಾಕಿಲ್ಲ ಇವರು ಅಲ್ಲಿ ಹಂಸ್ ಇದೆ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ ದಿನ ಓಡಾಡ್ದಂಗೆ ಓಡಾಡಿದ್ದಾರೆ ಹೋಗಿ ಬಿದ್ದಿದ್ದಾರೆ ಘಟನೆಯನ್ನ ಖಂಡಿಸಿ ಇವತ್ತು ಬೆಳಗ್ಗೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆಗೆ ಕರೆ ಕೂಡ ಹೋಗಿದೆ ತರಗತಿಯನ್ನು ಬಹಿಷ್ಕರಿಸಿ ಇವತ್ತು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಅವರು ಕೂಡ ಅಂತ ಇದ್ದಾರೆ ಅದೇ ಹೇಳಿದವು ಮಾಡೋದೊಂದು ಒಂದೂ ಕೂಡ ನೆಟ್ಟ ಕೆಲಸ ಓಕೆ ಲಿಸ್ಟ್ ಅಂತ ನೋಡ್ಬೋಣ ವಿ ಕ್ಯಾಂಪಸ್ ರಸ್ತೆಯಲ್ಲಿ ಇಲ್ಲಿ ತನಕ ಆಗಿರತಕ್ಕಂತ ಅಪಘಾತಗಳು ಯಾವುದು ಏನು ಎತ್ತ ಅಂತ ನೋಡೋಣ ಅಕ್ಟೋಬರ್ ಹತ್ತನೇ ತಾರೀಕು ಅಕ್ಟೋಬರ್ ಹತ್ತನೇ ತಾರೀಕು ವಿದ್ಯಾರ್ಥಿನಿ ಮೇಲೆ ಬಿಎಂಟಿ ಸಿ ಬಸ್ ಹರಿತು ಆಕೆಯನ್ನು ಹಾಸ್ಪಿಟಲ್ ಸೇರಿಸಿದ್ರು ಆಕ್ಚುಲಿ ಪ್ರೊಟೆಸ್ಟ್ ಶುರುವಾಗಿದೆ ಈ ಪ್ರಕರಣಕ್ಕೆ ನಿನ್ನೆ ಮೊನ್ನೆ ಜೋರ್ ಪ್ರೊಟೆಸ್ಟ್ ಆಯ್ತಲ್ಲ ಇದೇ ಪ್ರಾಂಪಸ್ ಹೋಗಿದ್ರು ಅವರು ಪ್ರಯಾಣ ಮಾಡಬೇಕಾದ್ರೆ ಹಂಪ್ಗಳಿರೋದು ಬೇಡ ಅಂತ ಇವ್ರು ಏನ್ ಮಾಡಿದ್ರು ಹಂಪ್ ಎಲ್ಲಾ ಅವರು ಹೋದ್ಮೇಲೆ ಹಾಕಬೇಕಾಗಿತ್ತಲ್ವಾ ಹಾಕಿರ್ಲಿಲ್ಲ ಬಿಟ್ಬಿಟ್ಟಿದ್ರು ಆಮೇಲೆ ಏನಾಯ್ತು ಈ ಪ್ರ ಈ ವಿದ್ಯಾರ್ಥಿನಿ ಸಾವಾಯ್ತಲ್ಲ ಸಾವಾದ ತಕ್ಷಣ ನಿನ್ನೆ ತರಾತುರಿಯಲ್ಲಿ ಏನು ಮಾಡಿದರೆ ಹಂಪ್ ಹಾಕಿಬಿಟ್ಟಿದ್ದಾರೆ ಹಂಪ್ ಹಾಕಿದ್ಮೇಲೆ ಅದ್ರ ಮೇಲೆ ನೀವು ಜೀಬ್ರಾ ಪಟ್ಟಿಗಳನ್ನ ಬಳಿ ಬಳಿಬೇಕಾಗಿತ್ತು ಬಳಿದಿಲ್ಲ ಅದೇ ರೋಡಲ್ಲಿ ದಿನ ಓಡಾಡ್ತಿದ್ರೆ ನಮ್ಗೆ ಹಂಪ್ ಎಲ್ಲಿರುತ್ತೆ ಅಂತ ಗೊತ್ತಿರುತ್ತೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಹುಡುಗರುಗಳಿಗೆ ಫಾಸ್ಟ್ ಆಗಿ ಬಂದಿದ್ದಾರೆ ಸಡನ್ ಆಗಿ ಹಂಪ್ ಸಿಕ್ಬಿಟ್ಟಿದೆ ಸಡನ್ ಆಗಿ ಹಾಕಿರೋದು ಬಿದ್ದಿದ್ದಾರೆ ಇಷ್ಟೇ ವಿಚಾರ ಹಂಸ್ಗೆ ಬಿಳಿ ಪಟ್ಟಿಯನ್ನು ಬಿ ಬಿ ಎಂ ಪಿ ಹಾಕಿರ್ಲಿಲ್ಲ ಸೊ ರಾತ್ರಿ ಎಂಟು ಮೂವತ್ತರ ವೇಳೆಗೆ ಎರಡು ಅಪಘಾತ ಆಗುತ್ತೆ ಅಕ್ಟೋಬರ್ ಹನ್ನೊಂದಕ್ಕೆ ಸರಣಿ ಅಪಘಾತಗಳಾಯಿತು ಪೊಲೀಸ್ ಮೂಲಗಳ ಪ್ರಕಾರ ನಿನ್ನೆ ಮೂರು ಅಪಘಾತ ಆಗಿದೆ ಮೂವರಿಗೆ ಗಾರಿ ಗಾಯ ಆಗಿದೆ ಓರ್ವನ ಸ್ಥಿತಿ ಗಂಭೀರ ಆಗಿದೆ ಈವರೆಗೆ ಕ್ಯಾಂಪಸ್ನಲ್ಲಿ ಒಟ್ಟು ಆರು ಅಪಘಾತಗಳಾಗಿದೆ ವಿ ಕ್ಯಾಂಪಸ್ ನಾನು ತುಂಬ ಅನ್ಕೋತಾ ಇದ್ದೆ ಏನಂತಂದರೆ ವಿವಿ ಕ್ಯಾಂಪಸ್ ಬೆಂಗಳೂರು ವಿ ವಿ ಕ್ಯಾಂಪಸ್ ಒಳಗಡೆ ಪ್ರೈವೇಟ್ ವೆಹಿಕಲ್ಸ್ ಗಳನ್ನ ಬಿಡ್ತೀರಾ ಬಿ ಎಂ ಟಿ ಸಿ ಬಸ್ ಬಿಡತೀರ ಬಿ ಸಿ ಬಸ್ ಬಿಡಿ ಪಾಪ ಸ್ಟೂಡೆಂಟ್ಸ್ ಅನುಕೂಲ ಆಗುತ್ತೆ ಅಂತ ಜನರು ಜನರು ಪ್ರೈವೇಟ್ ವೆಹಿಕಲ್ಸ್ ಗಳು ಓಡಾಡ್ತಾರೆ ಕ್ಯಾಂಪಸ್ ಒಳಗಡೆ ನಾನು ಎಲ್ಲೂ ನೋಡಿಲ್ಲ ಆ ಥರ ಯಾಕೆ ಬಿಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ತುಂಬಾ ರೋಡ್ ಹತ್ತಿರ ಆಗುತ್ತೆ ಈ ಮೈಸೂರು ಕಡೆ ಹೋಗೋರು ಅಂತ ಅಂದ್ಬಿಟ್ಟು ಎಲ್ಲ ಕ್ಯಾಂಪಸ್ ಕಡೆ ತಿರು ಬಿಡ್ತಾರೆ ವಿ ವಿ ಕ್ಯಾಂಪಸ್ ಅದು ಬೇಕಾಗಿಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಂಬೋಡ್ನಾ ಈಗ ಮೂಲ ಸಮಸ್ಯೆ ಏನು ಈ ಸಮಸ್ಯೆ ಅಂದ್ರೆ ಈ ಅಪಘಾತಗಳ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾಕೆ ಆಗ್ತಾ ಇಲ್ಲ ಇವ್ರ ಕೈಲಿ ನಿರ್ಲಕ್ಷ್ಯ ಅಂತೀರಾ ಅಥವಾ ವದ್ವಾತದ್ವ ಸ್ಪೀಡಲ್ಲಿ ಬಂದು ತಮಗೆ ತಾವೇ ಆಕ್ಸಿಡೆಂಟ್ ಮಾಡ್ಕೋತಾ ಇದಾರ ಏನು ನಡೀತಾ ಇದೆ ಅಲ್ಲಿ ಅರವಿಂದ ಇದು ದೊಡ್ಡ ಮಟ್ಟದ ಕೂಗು ಅಂದ್ರೆ ಏನು ಅಂದ್ರೆ ಈ ಬೆಂಗಳೂರು ವಿವಿ ಏನಿದೆ ಇದರ ಒಳಗಡೆ ಯಾವ ವಾಹನಗಳ ಕೂಡ ಸಂಚಾರ ಅಂದ್ರೆ ಖಾಸಗಿ ವಾಹನಗಳನ್ನು ಬಿಡಬಾರ್ದು ಅನ್ನುವಂಥ ದೊಡ್ಡ ಮಟ್ಟದ ಕೂಗು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಂಥ ಒತ್ತಾಯ ಆದರೆ ಇದನ್ನ ಸಾರಾ ಸಗಡ್ ತಳ್ಳು ಹಾಕುವಂಥದ್ದು ಯಾಕಂದ್ರೆ ಸುಟ್ಟಾಡ್ಕೊಂಡು ಹೋಗಬೇಕಾಗತ್ತೆ ಮೈಸೂರು ಹೋಗ್ಬೇಕಾದ್ರೆ ಇದು ಶಾರ್ಟ್ ಕಟ್ ಆಗುತ್ತೆ ತುಂಬಾ ಈಸಿಯಾಗಿ ಹೋಗ್ಬೋದು ಹಾಗೆ ಟ್ರಾಫಿಕ್ ಕೂಡ ಕ್ಲಿಯರ್ ಆಗುತ್ತೆ ಅನ್ನೋ ತರದ ಆಲೋಚನೆಯಲ್ಲಿ ಅಲ್ಲಿ ಸಂಚಾರಕ್ಕೆ ಮುಕ್ತವಾಗಿ ಅವಕಾಶವನ್ನ ಕಲ್ಪಿಸಲಾಗಿತ್ತು ಜೊತೆಗೆ ಹಂಸೇನ ಹಾಕಿದ್ರು ಹಂಸ ಹಾಕಿರುವಂತದ್ದು ಅವೈಜ್ಞಾನಿಕವಾಗಿತ್ತು ಇಷ್ಟು ದಿನ ಫ್ರೀ ಆಗಿದ್ದಂತ ರಸ್ತೆಯಲ್ಲಿ ಏಕಾಏಕಿ ಹಂಸನ್ನ ನೋಡಿದಂತ ಸಾರ್ವಜನಿಕರು ಅಂದ್ರೆ ಅದು ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ಪ್ರತಿದಿನವೂ ಕೂಡ ಓಡಾಡ್ತಾ ಇದ್ದಂತಹ ರಸ್ತೆಯಲ್ಲಿ ಏಕಾಏಕಿ ಹಂಸ ಬಂದಿದ್ದು ಅದು ಕೂಡ ಅದಕ್ಕೆ ವೈಟ್ ಪಟ್ಟಿ ಹಾಕುವಂತದ್ದು ಅಥವಾ ಅಲ್ಲಿ ಹಂಸಿದೆ ಇದೆ ಅನ್ನುವಂಥದ್ದನ್ನ ಬೋರ್ಡ್ಗಳನ್ನು ಹಾಕುವಂಥದ್ದು ಇದ್ಯಾವುದು ಕೂಡ ಮಾಡದೇ ಇರುವಂತದ್ದು ಇಷ್ಟೆಲ್ಲ ಅನಾಹುತಗಳಿಗೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿರುವಂತದ್ದು ಈಗ ವಿದ್ಯಾರ್ಥಿಗಳು ಕೂಡ ಪ್ರತಿದಿನವೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಹಂಸನ್ನ ಬೇಕಾಬಿಟ್ಟಿ ಹಾಕಿದ್ದಾರೆ ಹಂಸ ಬೇಡವಾದ ಜಾಗದಲ್ಲಿ ಇಷ್ಟು ವರ್ಷಗಳು ಇಲ್ಲದೇ ಇದ್ದ ಜಾಗದಲ್ಲಿ ಯಾಕೆ ಹಂಸ ಬೇಕಿತ್ತು ಅನ್ನುವಂಥ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇರುವಂತಹ ಜೊತೆಗೆ ರಾತ್ರಿ ಆಗ್ತಿದಂತೆ ಅಲ್ಲಿ ಏನು ವಿವಿ ಆವರಣ ಏನಿದೆ ಅಲ್ಲಿ ಕತ್ತಲು ಒಂದು ಒಂದೆರಡು ರೋಡ್ಗಳಲ್ಲಿ ಕತ್ತಲ ವಾತಾವರಣ ಇರುತ್ತೆ ತುಂಬಾನೇ ಕತ್ತಲೆ ಇರುತ್ತೆ ಲೈಟ್ಗಳು ಕೂಡ ಇಲ್ಲ ಆ ಕಡೆಗಳಲ್ಲಿ ಹಂಸ ಏನ ಹಾಕಿದ್ದಾರೆ ಇಲ್ಲಿ ಬಂದಂತ ವಾಹನ ಸವಾರ ಅಂದ್ರೆ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರೇ ಹೆಚ್ಚಾಗಿ ಅಪಘಾತಕ್ಕೆ ತುತ್ತಾಗ್ತಾ ಇರುವಂತಹ ರಾತ್ರಿ ಕೂಡ ಅದೇ ಆಗಿರುವಂತದ್ದು ಎಂಟು ಮೂವತ್ತರ ಸುಮಾರು ಹೊತ್ತಿಗೆ ಮೂರು ಟೂ ವೀಲರ್ನವರು ಅಂದ್ರೆ ಮೂರು ಟೂ ವೀಲರ್ನವರು ಬಿದ್ದು ಗಾಯಗಳನ್ನು ಮಾಡಿಕೊಂಡಿರುವಂತ ಒಬ್ಬರ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಇದಾದ ನಂತರ ಎಚ್ಚೆತ್ತುಕೊಂಡಿರುವಂತದ್ದು ಅವರು ನಂತರ ಅದನ್ನ ವೈಟ್ ಪಟ್ಟಿಯನ್ನು ಹಾಕುವಂತ ಕೆಲಸವನ್ನ ಮಾಡಿದ್ರು ರಾತ್ರಿ ಪೂರ್ತಿ ಕ್ಯಾಂಪಸ್ ಏನಿದೆ ಅದಕ್ಕೆ ಸಂಪರ್ಕ ಕಲ್ಪಿಸುವಂಥ ನಾಲ್ಕು ರಸ್ತೆಗಳನ್ನು ಕೂಡ ಬಂದ್ ಮಾಡಿ ಅಲ್ಲಿ ಏನು ವೈಟ್ ಪಟ್ಟಿಗಳನ್ನು ಹಾಕುವಂಥ ಕೆಲಸವನ್ನ ಮಾಡಿದ್ದಾರೆ ಇವತ್ತಿನಿಂದ ಆದ್ರೂ ಅಲ್ಲಿ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತಾ ಇದಕ್ಕೆ ಬಿಬಿಎಂಪಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದು ಪ್ರಶ್ನೆ ಜೊತೆಗೆ ವಿದ್ಯಾರ್ಥಿಗಳು ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಹತ್ತು ಮೂವತ್ತರ ಹೊತ್ತಿಗೆ ನಾವು ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಇದನ್ನ ಈಸಿಯಾಗಿ ವಿದ್ಯಾರ್ಥಿಗಳು ಕೂಡ ಬಿಡೋದಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಪ್ರತಿದಿನವೂ ಕೂಡ ಇದೇ ತರದ ಆಕ್ಸಿಡೆಂಟ್ಗಳು ಬಹುತೇಕ ವಿದ್ಯಾರ್ಥಿಗಳ ಆಕ್ಸಿಡೆಂಟ್ ಒಳಗಾಗ್ತಾ ಇರುವಂಥದ್ದು ಅವರೇ ಗಾಯಗೊಳ್ತಾ ಇರುವಂಥದ್ದು ಇದೆಲ್ಲ ಕಾರಣಗಳಿಂದಾಗಿ ಕಡಿವಾಣ ಹಾಕ್ಲೇಬೇಕು ಅಲ್ಲಿ ಸಂಚಾರಕ್ಕೆ ಕಡಿವಾಣ ಹಾಕಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು ಇವತ್ತು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ವಿದ್ಯಾರ್ಥಿಗಳು ಮಾಡಿಕೊಂಡಿದ್ದಾರೆ ಅರವಿಂದ್ ಓಕೆ ಥ್ಯಾಂಕ್ ಯು ಮದೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಇನ್ನು ಸಾಮಾನ್ಯವಾಗಿ ನ್ಯೂಸ್ ಕೆಫಿಯಲ್ಲಿ ಒಂದೊಳ್ಳೆ ಸುದ್ದಿ ಅಂತ ನೋಡ್ತೀವಲ್ಲ ಅದೇ ರೀತಿಯಾಗಿ ಅದರ ಜೊತೆಗೆ ಇವತ್ತು ಒಂದೊಳ್ಳೆ ಸುದ್ದಿ ಒಂದು ಸಿಹಿ ಸುದ್ದಿ ಒಂದು ಖುಷಿ ಸುದ್ದಿ ಕೂಡ ನೋಡ್ಬಿಡೋಣ ಇದು ನಮ್ಮ ಬೆಳಕು ಕಾರ್ಯಕ್ರಮದ ಇಂಪ್ಯಾಕ್ಟ್ ಕೂಡ ಹೌದು ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆ ಬೆಳಕು ಕಾರ್ಯಕ್ರಮಕ್ಕೆ ಬಂದಿತ್ತು ಅದು ಗಣೇಶ್ ನಗರದ ರೈಲ್ವೆ ಗೇಟ್ ನಂಬರ್ ಮುನ್ನೂರರ ಸಮಸ್ಯೆಗಳ ಬಗ್ಗೆ ನಾವು ವರದಿ ಕೂಡ ಮಾಡಿದ್ವಿ ಇವತ್ತು ವರದಿಯಲ್ಲ ಬೆಳಕು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ವಿ ಇವತ್ತು ರೈಲ್ವೆ ಮಂತ್ರಿಗಳು ಇದಕ್ಕೆ ಖುದ್ದು ಸ್ಪಂದಿಸಿದ್ದಾರೆ ಇಲ್ಲಿಗೆ ರೈಲ್ವೆ ಗೇಟ್ ಸ್ಯಾಂಕ್ಷನ್ ಆಗಿದೆ ಅಂತ ಅವ್ರು ನಿನ್ನೆ ಹೇಳಿದ್ದಾರೆ ಧಾರವಾಡದ ನವೀಕೃತ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಶ್ವಿನಿ ವೈಷ್ಣವ್ ಅವರು ಆಗಮಿಸಿದ್ರು ಆಗ ವೇದಿಕೆಯಲ್ಲಿಯೇ ಇದ್ದಂತಹ ಪ್ರಹ್ಲಾದ್ ಜೋಶಿ ಅವರು ಗಣೇಶ್ ನಗರದ ರೈಲ್ವೆ ಗೇಟ್ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ ನಂತರ ಅಶ್ವಿನಿ ಅವರು ಮಾತನಾಡಿ ನಾನು ಭಾಷಣ ಮಾಡುವಾಗಲೇ ಈ ರೈಲ್ವೆ ಗೇಟ್ ಬಗ್ಗೆ ವಾಟ್ಸಪ್ ಮೆಸೇಜ್ ಬಂದಿದೆ ಇದನ್ನ ಸ್ಯಾಂಕ್ಷನ್ ಮಾಡಲಾಗಿದೆ ಅಂತ ಪ್ರಕಟಿಸಿದ್ರು ಜೋಶಿ ಅವರನ್ನ ಉದ್ದೇಶಿಸಿ ನಿಮ್ಮ ಒಂದೇ ಒಂದು ಮಾತಿಗೆ ಕೆಲಸ ಆಯಿತು ಅಂತ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ रिक्वेस्ट है आपको डिमांड तो मैं आपसे नहीं कर सकता हूँ तो एक रिक्वेस्ट है एक बच तो गए थ्री हंड्रेड छोड़ते नहीं भाई क्या करूं इसलिए वो थ्री हंड्रेड आप एक कृपया सेंक्शन करके अनाउंस करा दीजिए वो हॉट शेयरिंग करें मैंने बम्माई साहब को भी कहा उसको जरूर कैबिनेट में बात करके थ्री हंड्रेड गेट अंदर सपोनर गेट अदा अली तो अदलू मान लगे नान विनती में लिखा हुआ है फिर भी आपने रिक्वेस्ट किया है आप तो रिक्वेस्ट नहीं करते आपका तो ऑर्डर होता है प्रहलाद जी जोशी जी का रिक्वेस्ट नहीं होता आपका ऑर्डर होता है मेरे लिए तो आपका वर्ड मैंने ऑर्डर है तो पक्का उसको दो दिन करेंगे थोड़ा सा मुझे टाइम देना ಎಲ್ಲಾ ಸರ್ಕಾರಿ ಕೆಲಸಗಳು ಎಲ್ಲ ಸಮಸ್ಯೆಗಳು ಇಷ್ಟು ಸುಲಭವಾಗಿ ಬಗೆಹರಿದ್ಬಿಟ್ರೆ ದೇಶದಲ್ಲಿ ಸಮಸ್ಯೆಗಳೇ ಇರಲ್ಲ ಮಂತ್ರಿಗಳು ಇಲ್ಲಿ ಕೇಳ್ಕೋತಾರೆ ಅವರು ಸ್ಯಾಂಕ್ಷನ್ ಮಾಡ್ತಾರೆ ಹಂಗೆ ಆಗ್ಬಿಟ್ರೆ ಕೆಲಸಗಳು ಕೂಡ ಸಮಸ್ಯೆಗಳೇ ಇರಲ್ಲ ಹಾಗಾಗ್ಲಿ ಅಂತಕ್ಕಂಥದ್ದು ನಮ್ದು ಕೂಡ ಹಾರೈಕೆ ಇನ್ನು ಕೇಂದ್ರ ಸರ್ಕಾರ ಈಗಾಗಲೇ ಸರ್ಕಾರದ ಸಹಭಾಗಿತ್ವದ ಅನೇಕ ಸಂಸ್ಥೆಗಳನ್ನ ಖಾಸಗಿ ವಲಯಕ್ಕೆ ಮಾರಾಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಾಗಿದೆ ಖಾಸಗೀಕರಣವನ್ನ ಮಾಡಿರ್ತಕ್ಕಂಥದ್ದು ಈಗ ರಾಜ್ಯ ಸರ್ಕಾರ ಕೂಡ ಇದೇ ಮಾರ್ಗವನ್ನು ಅನುಸರಿಸ್ತಾ ಇದೆಯಾ ಅನ್ನೋ ಅನುಮಾನ ಬಂದಿದೆ ಇದಕ್ಕೆ ಕಾರಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಸಗಿ ಮಾಲೀಕರಿಗೆ ಮತ್ತಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಚಾರ ಮಾಡ್ತಿರುವ ಬೇಂದ್ರೆ ಬಸ್ ಸಾರಿಗೆಗೆ ಸರ್ಕಾರ ಮತ್ತಷ್ಟು ಅನುಮತಿಯನ್ನು ಕೊಟ್ಟಿದೆ ಬೇಂದ್ರೆ ಬಸ್ ಸಾರಿಗೆ ಅದು ಖಾಸಗಿ ಸಹಭಾಗಿತ್ವ ಸರ್ಕಾರದಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನಷ್ಟು ಬಸ್ ಓಡಿಸಿ ಅಂತ ಇದು ಕೆ ಎಸ್ ಆರ್ ಟಿ ಸಿಬ್ಬಂದಿಯ ಸಿಟ್ಟಿಗೆ ಕಾರಣವಾಗಿದೆ ಸರ್ಕಾರಿ ಬಸ್ಗಳು ಸಂಚಾರ ಮಾಡ್ತಿರುವ ಸುಮಾರು ನಲವತ್ತೊಂದು ಮಾರ್ಗದಲ್ಲಿ ಬೇಂದ್ರೆ ಸಾರಿಗೆಯ ಬಸ್ಗಳ ಸಂಚಾರಕ್ಕೆ ಸರ್ಕಾರ ಅಸ್ತು ಅಂತ ಹೇಳಿದೆ ಹುಬ್ಬಳ್ಳಿ ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿತ್ತು ಈ ಬಸ್ಗಳು ಈಗ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸುತ್ತೆ ಇದರಿಂದ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ನೇರವಾಗಿ ಹೊಡೆತ ಬೀಳುತ್ತೆ ನೌಕರರಿಗೆ ಮತ್ತಷ್ಟು ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಸಿಟ್ಟು ಖಾಸಗೀಕರಣ ನೀತಿಯನ್ನು ನಮ್ಮ ಸಂಸ್ಥೆಯಲ್ಲಿ ತರುತ್ತಿರೋದ್ರಿಂದ ಮತ್ತು ಈಗಾಗಲೇ ಓಡ್ತಕ್ಕಂಥ ಬೇಂದ್ರೆ ಸಾರಿಗೆಗೆ ಇವತ್ತು ಅದಕ್ಕೆ ಏನು ಇದ್ದರೂ ಕೂಡ ಅವ್ರಿಗೆ ಯಾವುದೇ ಕಾರಣಕ್ಕೂ ಓಡಿಸಲಿಕ್ಕೆ ಹಾಕಿಲ್ಲ ಸರ್ಕಾರನ ಹಿಂದೆ ಎರಡು ಸಾವಿರದ ಮೂರಲ್ಲಿ ತಂದಂಥ ಕಾನೂನನ್ನು ಎರಡು ಸಾವಿರದ ಆರರಲ್ಲಿ ಈಗಾಗಲೇ ವಾಪಸ್ ಪಡೆದುಕೊಂಡಿದೆ ಅವು ಇಲ್ಲಿ ಓಡಿಸ್ಲಿಕ್ಕೆ ಇವತ್ತು ಅವರಿಗೆ ಯಾವುದೇ ಕೂಡ ಯೋಗ್ಯತೆಯೂ ಇಲ್ಲ ಪರವಾನಗಿನೇ ಇಲ್ಲ ಆದರೆ ಸರ್ಕಾರದ ಒಂದು ನೀತಿಯಿಂದ ಇವತ್ತು ಅವನು ಹುಬ್ಬಳ್ಳಿ ಧಾರವಾಡ ಮಧ್ಯೆ ಓಡಿಸ್ತಾ ಇದ್ದಾರೆ ಅದು ಕೂಡ ನಾವು ಇವತ್ತು